ಥ್ಯಾಂಕ್ ಯು ಸೋ ಮಚ್ ಫಾರ್ 100 ಸಬ್ಸ್ಕ್ರೈಬರ್ಸ್. ಯಾವ ನಂಬರ್ ಕೂಡ ಕಮ್ಮಿ ಅಲ್ಲ. ಐ ಆಮ್ ರಿಯಲಿ ಸೋ ಮಚ್ ಹ್ಯಾಪಿ ಫಾರ್ 100 ಸಬ್ಸ್ಕ್ರೈಬರ್ಸ್. ಸೊ ನಾನು 100 ಸಬ್ಸ್ಕ್ರೈಬರ್ಸ್ಗೋಸ್ಕರ ಒಂದು ಕೇಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ನಾವು ಡೇಟ್ ಬಂದು 13. ನಾವಿವತ್ತು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ ಎಸ್ ಪಿ ಆರ್. ಎಸ್, ಇವತ್ತು ನಾವು ಎಸ್ ಪಿ ಆರ್ ಮೈಸೂರಲ್ಲಿರುವಂತಹ ಎಸ್ ಪಿ ಆರ್ಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ. ತುಂಬ ಮಳೆ ಇದೆ, ಸಿಕ್ಕಾಪಟ್ಟೆ ಚಿಲ್ಲಾಗಿದೆ. ಮಾರ್ನಿಂಗ್ ಮಾರ್ನಿಂಗ್ ಮಳೆ ತುಂಬಾ ಚೆನ್ನಾಗಿದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂದ್ಕೊಂಡು ನಾನು ನನ್ನ ಸಿಸ್ಟರ್ ಮತ್ತು ನನ್ನ ತಂಗಿ ಮಗ ನನ್ನ ಮಗನಿಗೆ ನಾವೇನು ತಿನ್ವಿ ಹೇಗಿತ್ತು ಅಂತ ಎಲ್ಲ ದೊಡ್ಡ ದೊಡ್ಡದಾಗಿ ರೋಡ್ಸ್. ವಿಶಾಲ ಮೈಸೂರು. ಸೊ ನಾನು ನನ್ನ ತಂಗಿ ನನ್ನ ತಂಗಿ ಮಗ ನನ್ನ ಮಗಳು ಎಲ್ಲರೂ ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಎಸ್ ಪಿ ಆರ್ ಹೋಗ್ತಾ ಇದ್ದೀವಿ. ಸೊ ಎಸ್ ಪಿ ಆರ್ ಹೋಗಿ ಬ್ರೇಕ್ಫಾಸ್ಟ್ ಏನೇನು ಆರ್ಡರ್ ಮಾಡ್ತೀವಿ ಹೇಗಿರುತ್ತೆ ಅಂತ ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ಎಸ್ ಪಿ ಆರ್ ರೆಸ್ಟೋರೆಂಟ್. ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಕಾಮ್ ಆಗಿದೆ, ಪೀಸ್ಫುಲ್ ಆಗಿದೆ. ಐ ರಿಯಲಿ ಲೈಕ್ ಇಟ್ ವೆರಿ ಮಚ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾವು ಎಸ್ ಪಿ ಆರ್ ಹೋಟೆಲ್ಗೆ ಬಂದಿದ್ದೀವಿ ಮತ್ತು ನಾನು ಬಟರ್ ಮಸಾಲ ದೋಸೆ ಆರ್ಡರ್ ಮಾಡಿದ್ದೀನಿ. ಸೊ ಬರ್ರಿ, ಇನ್ನು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬಂದಮೇಲೆ ಹೇಗಿತ್ತು ಅಂತ ನಿಮಗೆಲ್ಲರಿಗೂ ಹೇಳ್ತೀನಿ. ಓಕೆ, ಸೊ ತುಂಬಾ ಚೆನ್ನಾಗಿದೆ ಸರೌಂಡಿಂಗ್, ಇಲ್ಲಿ ಫುಲ್ ಗ್ರೀನರಿ, ನೇಚರ್ ತುಂಬ ಫೇಮಸ್ ಇದೆ. ಎಸ್ ಪಿ ಆರ್ ಈ ರೆಸ್ಟೋರೆಂಟ್ ಏನಿದೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾರೆ. ಚೆನ್ನಾಗಿದೆ, ಸೈಡಲ್ಲೆಲ್ಲ ಈ ಕಡೆ ಫುಲ್ ಗಿಡಗಳಿದೆ, ಈ ಕಡೆ ಎಲ್ಲ ಫುಲ್ ಗಿಡಗಳಿದೆ, ಅಲ್ಲಿ ಈ ರೀತಿ ಗಿಡಗಳಿದೆ. ಸೊ ತುಂಬ ಚೆನ್ನಾಗಿದೆ ನೇಚರ್, ಆ್ಯಕ್ಚುಲಿ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ನಮ್ಮ ಕ್ಯೂಟಿ ಪೈ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಬ್ರೇಕ್ಫಾಸ್ಟ್ ಬರಲಿ, ಲೆಟ್ಸ್ ಎಂಜಾಯ್ ದ ಬ್ರೇಕ್ಫಾಸ್ಟ್ ಟುಗೆದರ್. ಹೇಗಿತ್ತು ನೋಡಿ, ಮಳೆ ಬರ್ತಾ ಇದೆ. ಮಾರ್ನಿಂಗ್ ಮಾರ್ನಿಂಗ್ ಎಷ್ಟು ಬಿಸಿಲ್, ಜೋರು ಮಳೆ ಬರ್ತಾ ಇದೆ. ಸೊ ಇವಾಗ ಇದೆಯಲ್ಲ ಎಂಜಾಯ್ ಮಾಡೋ ಟೈಮ್ ಬಂದಿದೆ. ಬಟರ್ ಮಸಾಲ ದೋಸೆ ಎಷ್ಟು ಟೇಸ್ಟಿಯಾಗಿದೆ. ತುಂಬ ಚೆನ್ನಾಗಿದೆ. ಕಾಫಿ ಬಂದಿದೆ, ಕಾಫಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಸ್ ಪಿ ಆರ್, ತುಂಬ ಎಂಜಾಯ್ ಮಾಡಿದೆ. ಫುಡ್ ಮಾತ್ರ ಆಸಮ್ ಆಗಿತ್ತು. ಸೊ ನೆಕ್ಸ್ಟು ನನ್ನ ಸ್ಪಾಟ್ ಏನು ಅಂತ ಹೇಳ್ತೀನಿ. ಓಕೆ, ಇದೆ ಈಗ ನಮ್ಮ ಮನಿ ಪ್ಲ್ಯಾಂಟ್ ಮತ್ತು ಇನ್ನೊಂದು ಹೇರ್ ಪ್ಲ್ಯಾಂಟ್ ತೊಗೊಳ್ಳೋಣ ಅಂತ ನರ್ಸರಿಗೆ ಬಂದಿದ್ದೀವಿ. ತೋರಿಸ್ತೀನಿ ನರ್ಸರಿಗೆ. ತುಂಬಾ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಇದೆ, ಸಕ್ಕತ್ತಾಗಿದೆ, ಆ್ಯಂಡ್ ಮಸ್ಮರೈಸಿಂಗ್ ಆಗಿದೆ. ಮಳೆ ಬೇರೆ ಬರ್ತಾ ಇದ್ದಕ್ಕೂ ಅದಕ್ಕೂ ಎಲ್ಲ ಪ್ಲ್ಯಾಂಟ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ ತುಂಬಾ ಫ್ರೆಶ್ ಆಗಿ ಕಾಣಿಸ್ತಿದೆ. ಮೈಸೂರು ನನಗೆ ತುಂಬಾ ಸಿಕ್ಕಾಪಟ್ಟೆ ಫೇವ್ರೆಟ್ ಪ್ಲೇಸ್ ನನಗೆ. ಈ ಕಾಮ್ನೆಸ್ ಆ್ಯಂಡ್ ಮೈಲ್ಡ್ನೆಸ್ಗೋಸ್ಕರ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ನೋಡಿ ಪ್ಲ್ಯಾಂಟ್ಸ್ ಎಲ್ಲ ತುಂಬ ದೊಡ್ಡ ನರ್ಸರಿ ಇದು, ಮೇನ್ ರೋಡಲ್ಲೇ ಇದೆ. ತುಂಬ ಚೆನ್ನಾಗಿದೆ, ಪ್ಲ್ಯಾಂಟ್ಸ್ನೆಲ್ಲ ಪ್ಲ್ಯಾಂಟ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಖುಷಿಯಾಯಿತು. ನನಗೆ ಉಂಟು ಡೌನ್ ಟೌನ್ ಬರ್ಗರ್, ಲೆಟ್ ಮೀ ಸೀ ವಾಟ್ ಐ ಕ್ಯಾನ್ ಆರ್ಡರ್. ಡೌನ್ ಟೌನ್ ಬರ್ಗರಲ್ಲಿ ನಾವು ಇವತ್ತು ಮಶ್ರೂಮ್ ಚೀಸ್ ಬರ್ಗರ್ ಮತ್ತು ಚಿಕನ್ ಚೀಸ್ ಬರ್ಗರ್ ಆರ್ಡರ್ ಮಾಡಿದ್ವಿ. ಸೊ ಮಶ್ರೂಮ್ ವೆಜ್ ನಮಗೋಸ್ಕರ ಆ್ಯಂಡ್ ನಾನ್ ವೆಜ್ ಮಗಳಿಗೋಸ್ಕರ. ಅಷ್ಟೇನು ಇಷ್ಟ ಆಗಲಿಲ್ಲ, ಲೈಕ್ ಓಕೆ, ಬಟ್ ಇನ್ ಬೈ ಇಟ್ಸ್ ಅ ನ್ಯೂ ಟ್ರೈ ಅಷ್ಟೇ. ವಿ ಡಿಂಟ್ ಲೈಕ್ ಇಟ್ ಮಚ್. ಬಂಗಾರ ಪೇಟ್ ಸ್ನ್ಯಾಕ್ಸಿಗೆ ಬಂದಿದ್ದೀವಿ. ಯಾವ್ದು, ಕಾಳಿದಾಸ್ ರೋಡ್ ಅಂತ ಇಲ್ಲಿ
ಪಾನಿಪುರಿ ಟ್ರೈ ಮಾಡ್ತೀವಿ, ಹೇಗಿತ್ತು ಅಂತ ಹೇಳಿ. ಬಂಗಾರಪೇಟೆ ಚಾಟ್ಸ್ ಹೇಳಿದ್ದೀವಿ, ಪಾನಿಪುರಿ ಹೇಳಿದ್ದೀವಿ, ತುಂಬಾ ಚೆನ್ನಾಗಿದೆ. ಹೊಸಪುರಿ ನೋಡಿರ್ಲಿಲ್ಲ ಕಣ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇವರು ವೃಷಾಂಕ್ ಆ್ಯಂಡ್ ಇವರು ನನ್ನ ತಂಗಿ ಮಗ, ನನ್ನ ಮುದ್ದು ಬಂಗಾರ. ಆ್ಯಂಡ್ ದಿಸ್ ಇಸ್ ಮೈ ಡಾಟರ್ ವಿರುದ್ಧಿ. ಸೊ ಇಬ್ಬರು ಅಕ್ಕ ತಮ್ಮ. ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ವೃಷಾಂಕ್ ಅಂದರೆ, ತುಂಬಾ ಹ್ಯಾಪಿಯಾಗಿದ್ಲು. ಆ್ಯಕ್ಚುಲಿ ನಾನು ಮೈಸೂರಿಗೆ ಬಂದು ಅಷ್ಟು ದಿವಸನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಲು ವೃಷಾಂಕ್ ಜೊತೆ. ಸೊ ಐ ಹೋಪ್ ಅವರಿಬ್ಬರು ಬಾಂಡಿಂಗ್ ಸದಾ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಲವ್ ದಮ್ ಅ ಲಾಟ್. ಹೇ ಗೈಸ್, ಮೈಸೂರು ಸಿಕ್ಕಾಪಟ್ಟೆ ಚಿಲ್ಲಾಗಿದೆ, ತುಂಬಾ ಚೆನ್ನಾಗಿದೆ. ಹೇಳಬೇಕಂದ್ರೆ ಆಲ್ಮೋಸ್ಟ್ ಲೈಕ್ ಈವ್ನಿಂಗ್ 6:00 ಆಗಿದೆ, ಬಟ್ ಸ್ಟಿಲ್ ಮಳೆ ಡ್ರಿಝಲ್ ಆಗೋ ಥರನೇ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ. ಸೊ ಇದು ನನ್ನ ಸ್ವೀಟ್ ಫ್ಯಾಮಿಲಿ. ಸೊ ಇವಾಗ ಆಚೆ ಹೋಗ್ಬಿಟ್ಟು ಬರ್ತೀವಿ. ಸೊ ಎಲ್ಲಿ ಹೋಗ್ತೀವಿ ಅಂತ ನಾನು ನಾನು ಇಲ್ಲೇ ಮನೆ ಹತ್ರ ಇರುವಂಥ ಸಪ್ತಮಾತೃಕಿ ಟೆಂಪಲ್ಗೆ ಬಂದಿದ್ದೀವಿ, ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನ, ತುಂಬ ಡಿವೈನ್ಫುಲ್ ಆಗಿದೆ. ಮತ್ತು 7 ಜಗನ್ಮಾತೆಯವ್ರನ್ನ ಒಟ್ಟಿಗೆ ನೋಡುವಂಥ ಅದೃಷ್ಟ ಯಾವಾಗಲೂ ಸಿಗಲ್ಲ. ಸೊ ಮೈಸೂರು ಬಂದರೆ ಒಂದ್ಸಲ ಟೆಂಪಲ್ಗೆ ವಿಸಿಟ್ ಕೊಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಇದು ನನ್ನ ಮೈಸೂರು ಡೈರೀಸ್ ಅಂದರೆ ನನ್ನ ಮೈಸೂರಿನ ಮೆಮೊರೀಸ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, 6 ಹೇಗೋಯ್ತಂತಲೇ ಗೊತ್ತಾಗಿಲ್ಲ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ, ಸ್ವಲ್ಪ ಮಟ್ಟಿಗಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಲೈಕ್ ಹಾಗೂ ಬೆಲ್ ಐಕಾನನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.